ನದಿಗಳು ನಮ್ಮ ತುಂಬಾ ದೊಡ್ಡ ದೇವಸ್ಥಾನ ಆಗ್ತಿದೆ ಅದು ಮಂಡ್ಯ ಜಿಲ್ಲೆ ಮುಕ್ಕಣಗೆರೆ ಸ್ವಲ್ಪ ಇದೆ ನದಿಯೂ ಸ್ವಲ್ಪ ಇದೆ ಇಲ್ಲದಂತ ಒಪ್ಪುದಿಲ್ಲ ಅವ್ರು ಏನಪ್ಪ ಕಾಂಪ್ಲಿಕೇಟೆಡ್ ಮಾಡ್ಬಿಡ್ತೀವಿ ಕೊಪ್ಪಳ ಏನ್ ರೀ ಇವ್ರೇನ್ ಮಾಡ್ರೆ ಪೇಂಟ್ ಏನಿದೆ ಕಾನ್ಸೆಪ್ಟ್ ಒಂದೊಂದು ಸ್ತಬ್ಧ ಚಿತ್ರವನ್ನ ತರಿಸಿ ಅದಕ್ಕೆ ಅಂತಿಮವಾಗಿ ಫೈನಲ್ ಮಾಡ್ತಕ್ಕಂಥ ಅದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಡಿಪಾರ್ಟ್ಮೆಂಟ್ದು 13 ಸ್ತಬ್ಧಚಿತ್ರ, ಒಟ್ಟು 47 ಸ್ತಬ್ಧಚಿತ್ರವನ್ನು ರೆಡಿ ಮಾಡಿದ್ದಾರೆ. ಎಲ್ಲ ಫೈನಲ್ ಬಂದಿದೆ. ಇನ್ನು 5ನೇ ತಾರೀಕಿಗೆ ಕಂಪ್ಲೀಟ್ ರೆಡಿಯಾಗಿ ಬರ್ತಕ್ಕಂಥ ಲಕ್ಷಾಂತರ ಜನರಿಗೆ ನೋಡ್ತಕ್ಕಂಥ ಅವಕಾಶವನ್ನು ಒದಗಿಸ್ಕೊಟ್ಟಿದ್ದಾರೆ. ಪ್ರತಿ ಜಿಲ್ಲೆ ಆಯಾ ಸಂಬಂಧಪಟ್ಟಂಥ ಅಲ್ಲೇನು ಇಂಪಾರ್ಟೆಂಟ್ ಇದೆ ಅದನ್ನು ಮಾಡ್ತಕ್ಕಂಥದ್ದಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಬಹಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಐತಿಹಾಸಿಕ ಏನೇನು ಇರ್ತದೆ ಈ ಬಾರಿ ನಾಡಿನ ಕಲೆ ಮತ್ತು ಸಂಸ್ಕೃತಿ ಬಿಂಬಿಸೋದು ಎಲ್ಲ ಎಲ್ಲ ಇದೆ. ಸರ್ಕಾರದ 47ರಲ್ಲಿ ಸರ್ಕಾರದ ಯೋಜನೆಗಳು ಸಾಂಸ್ಕೃತಿಕ ಐತಿಹಾಸಿಕ ಎಲ್ಲ ಥರದ್ದು 47 ಇದರಲ್ಲಿ ಯಾರಿಗೂ ಕೂಡ ಇಲ್ಲ ಅಂತ ಹೇಳಲಿಲ್ಲ. ಸೆಂಟ್ರಲ್ ಗವರ್ಮೆಂಟ್ ಥೀಮ್ ಯಾವುದು ಸರ್? ಸೆಂಟ್ರಲ್ ಗವರ್ಮೆಂಟ್ ಥೀಮ್ ಯಾವುದು ಸರ್? ಯಾವ ಪ್ರಾಯೋಜಕತನ ಮಾಡಿದ್ದಾರೆ? ಸೆಂಟ್ರಲ್ ಗವರ್ಮೆಂಟ್ ಸ್ವಚ್ಛ ಭಾರತ್ ಒಂದು ಸ್ಟೇಟ್ ಗವರ್ಮೆಂಟ್ ರಾಜ್ಯ ಎಲ್ಲನೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ್ದು ಎಲ್ಲ ಆಗ್ತದೆ. ನಾಳೆ ಮಧ್ಯಾಹ್ನದಕ್ಕೆ 2 ಗಂಟೆಗೆ ಎಲ್ಲ ಫೈನಲ್. ಈಗ ನಿಮ್ಮ ಇಲಾಖೆಯಿಂದ ಶೂನ್ಯ ಬಡ್ಡಿ ಇದು ಮಾಡ್ತಾ ಇದೆ, ಸಾಲ ಕೊಡ್ತಾರೆ, ಅದ್ರದ್ದು ಏನು ಟ್ಯಾಬ್ಲೆಟ್ ಇದೆ? ಜಂಬೂ ಸವಾರಿಗೆ ಪ್ರಿಪರೇಷನ್ ಹೇಗಿದೆ? ಜಂಬೂ ಸವಾರಿ ಎಲ್ಲ ಅಂತಿಮ ಘಟ್ಟಕ್ಕೆ ಬಂದಿದೆ. ಈಗ ಇದನ್ನು ಒಂದ್ಸಾರಿ ವೀಕ್ಷಣೆ ಮಾಡ್ತೀವಿ. ಎಲ್ಲ ಫೈನಲ್ ಆಗಿದೆ, ಯಾವ್ದನ್ನು ಕೊರತೆ ಏನಿಲ್ಲ. ಕಲಾತಂಡಗಳು ಇಲ್ಲಿ ಬರ್ತಾನೆ ಇವೆ. ಎಲ್ಲರೂ ಕಲಾತಂಡ ನಮ್ಗೆ ಅವಕಾಶ ಕೊಡಲಿಲ್ಲ, ನಾವು ಪ್ರತಿ ವರ್ಷ ವೇಟ್ ಮಾಡ್ತಾ ಇರ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ನಮ್ಮ ಕಲ್ಚರಲ್ ಅಡ್ರೆಸ್ ಅವ್ರಿಗೆ ಹೇಳಿದ್ದೇವೆ, ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಹೇಳಿದ್ದೇವೆ. ಇದಕ್ಕೆಲ್ಲ ಫೈನಲ್ ಎಷ್ಟು ಬರ್ತದೆ ನೋಡ್ಕೊಳ್ಳಿ, ಅದಕ್ಕೆ ಅರೇಂಜ್ಮೆಂಟ್ ಮಾಡೋಣ ಅಂತ ಹೇಳಿದ್ದೇವೆ.